ಕಾಲದಿಂದಲೂ ದೇವಾನುದೇವತೆಗಳಿಗೆ ಹೆಸರುವಾಸಿಯಾಗಿರುವ ರಾಷ್ಟ್ರ. ಶಿವ ಪಾರ್ವತಿಯಿಂದ ಹಿಡಿದು ಶ್ರೀರಾಮ ಸೀತೆ ಆಂಜನೇಯನವರೆಗೂ ಫೇಮಸ್. ಹಾಗಾಗಿಯೇ ಕೋಟ್ಯಾನುಕೋಟಿ ಹಿಂದೂ ದೇವತೆಗಳಿರುವ ಭಾರತವನ್ನು ವಿಶ್ವದಲ್ಲಿ ಹಿಂದೂ ರಾಷ್ಟ್ರವೆಂದು ಪ್ರಖ್ಯಾತಿ ಹೊಂದಿದೆ. ಹೌದು, ಬಿಹಾರದಲ್ಲಿರುವ ರತ್ನಪುರಿ ಎಂಬಲ್ಲಿ ಮನೆ ಕಟ್ಟುವ ಸಲುವಾಗಿ ಪಾಯ ಹಾಕುವ ಸಂದರ್ಭದಲ್ಲಿ 160 ಕೆಜಿ ತೂಕವಿರುವ ಚಿನ್ನದ ಶಿವನ ವಿಗ್ರಹ ಸಿಕ್ಕಿರುವುದು ಅಚ್ಚರಿ ಮೂಡಿಸಿದೆ. ಅಲ್ಲದೆ ಇನ್ನೊಂದು ವಿಸ್ಮಯದ ಸಂಗತಿ ಏನೆಂದರೆ ಆ ಶಿವನ ವಿಗ್ರಹದ ಸುತ್ತಲೂ ಸಾವಿರಾರು ಹಾವುಗಳು ಕಂಡು ಬಂದಿರುವುದು ಮತ್ತೊಂದು ಅಚ್ಚರಿಗೆ ಕಾರಣವಾಗಿದೆ. ಈ ಹಾವುಗಳು ಚಿನ್ನದ ಶಿವನ ವಿಗ್ರಹ ಕಾಯುತ್ತಿದ್ದವು ಎನ್ನುವ ಅಂಶ ಪುರಾಣ ಕಥೆಯತ್ತ ಕರೆದೊಯ್ಯುತ್ತಿದೆ. ಇನ್ನೊಂದು ವಿಶೇಷವೇನೆಂದರೆ ಪೊಲೀಸರು ಆ ವಿಗ್ರಹವನ್ನು ಜಪ್ತಿ ಮಾಡುವ ಸಂದರ್ಭದಲ್ಲಿ ಆ ಹಾವುಗಳು ಯಾರಿಗೂ ಏನನ್ನೂ ತೊಂದರೆ ಮಾಡದಿರುವುದು ಅಚ್ಚರಿ ಮೂಡಿಸಿದೆ. ಎಂತಹ ಹಾವುಗಳಾದರೂ ಕೆದಕಿದರೆ ಹಾವು ಕಚ್ಚಲಾರದೆ ಬಿಡುವುದಿಲ್ಲ. ಆದರೆ ಇಲ್ಲಿನ ಜನ ಅಲ್ಲಿರುವ ಹಾವುಗಳನ್ನು ಕೈಯಲ್ಲಿ ಹಿಡಿದು ಬೊಂಬೊಂ ಭೋಲೆನಾಥ್ ಎಂದು ಶಿವನ ನಾಮಸ್ಮರಣೆ ಮಾಡುತ್ತಾ ನಡೆಯುತ್ತಾರೆ. ಬಂ ಭೋಲೆನಾಥ ಬಂ ಭೋಲೆನಾಥ ಹೇ ಮಹಾದೇವ್ ಬಂ ಭೋಲೆನಾಥ ಬಂ ಭೋಲೆನಾಥ ಹೇ ಮಹಾದೇವ್ ಬಂ ಭೋಲೆನಾಥ ಬಂ ಭೋಲೆನಾಥ ಹೇ ಮಹಾದೇವ್ ಬಂ ಭೋಲೆನಾಥ ಬಂ ಭೋಲೆನಾಥ. ಭಾರತೀಯ ನೆಲದಲ್ಲಿ ಇಂತಹ ಹಲವಾರು ದೈವತ್ವದ ಪವಾಡಗಳು ನಡೆಯುತ್ತಲೇ ಬಂದಿದ್ದು ಆ ಒಂದು ಸಾಲಿನಲ್ಲಿ ಈ ಬಿಹಾರದ ರತ್ನಪುರಿ ಎಂಬ ಸ್ಥಳ ಸಾಕ್ಷಿಯಾಗಿದೆ. ಈಗ ಸದ್ಯಕ್ಕೆ ಆ ಒಂದು ವಿಗ್ರಹ ಪೊಲೀಸರ ಅಧೀನದಲ್ಲಿದ್ದು ಮುಂದೆ ಆ ಜಾಗದಲ್ಲಿ ಶಿವನ ದೇವಸ್ಥಾನ ನಿರ್ಮಿಸಬೇಕು ಎಂಬುದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯ. ಈ ಒಂದು ಕುತೂಹಲಕರವಾದ ವಿಷಯವು ಯಾವ ಹಂತದ ದೈವತ್ವಕ್ಕೆ ಸಾಕ್ಷಿಯಾಗುತ್ತದೆ ಎಂಬುದು ಕಾದು ನೋಡಬೇಕಿದೆ. ಸುಷ್ಮಿತಾ, ಜೆಟಿವಿ ನ್ಯೂಸ್.